ಆತ್ಮೀಯರೇ 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 ನಮ್ಮ ಈ ಕಾರ್ಯಕ್ರಮದ ಇಂದಿನ ಮುಖ್ಯ ಅತಿಥಿಯಲ್ಲಿರುವವರಾಗಿರತಕ್ಕಂತಹ ಕರ್ನಾಟಕ ರಾಜ್ಯ ಸರ್ಕಾರದ ಘನವೆತ್ತ ಸಚಿವರಲ್ಲಿ ನಂಬರ್ ಒನ್ ಸಚಿವರೆಂದೇ ಖ್ಯಾತಿ ಪಡೆದಿರತಕ್ಕಂತಹ ಸುನ್ನತ್ ಜಮಾಅತಿನ ಹರಿಕಾರರಾಗಿರತಕ್ಕಂತಹ ಸನ್ಮಾನ್ಯ ಹಾಜಿ ಯು ಟಿ ಖಾದರ್ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಪೂರ್ವಕವಾಗಿ ಅವರನ್ನು ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುವುದರೊಂದಿಗೆ ಖಾದರ್ ಸಾಹೇಬರವರಿಗೆ ಫ್ಲೈಟ್ ಅಲ್ಲಿ ಇವತ್ತು ರಾತ್ರಿ 8-9 ಗಂಟೆಗೆ ಹೋಗಲಿಕ್ಕಿರುವ ಕಾರಣ ಮೇ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುವುದರೊಂದಿಗೆ ಅವರಿಗೆ ಎಂದರೊಡು ಮಾತನಾಡಲಿಕ್ಕಾಗಿ ಅವರು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಅಸ್ಸಲಾಮು ಅಲೈಕುಂ. ಹಲ್ ಬದ್ರ ಮಜ್ಲಿ ಸುನ್ನಿ ಮಹಾಸಮ್ಮೇಳನ ಹಾಗೂ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತವಂತಹ ನಮ್ಮೆಲ್ಲ ಗೌರವಿತ ಬಹುಮಾನದ ಉಲೇಮಾಗಲೇ, ಗೌರವಿತ ಉಮರಾಕಲೇ, ಹಿರಿಯಗಣ್ಯ ವ್ಯಕ್ತಿಗಳೇ, ಸಹೋದರ ಸಹೋದರರೇ, ನನ್ನ ಮುಂದಿರುವ ಎಲ್ಲ ಉಲೇಮಾಗಲೇ ಉಮರಾಕಲೇ ಸಹೋದರ ಸಹೋದರರೇ, ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕಾರ ಕೊಡುವಂಥ ಪ್ರತಿಯೊಬ್ಬ ಕಾರ್ಯಕರ್ತ ಮಿತ್ರರೇ, ಭಾಳಷ್ಟು ಸಂತೋಷವಾಗ್ತಿದೆ ಅಲ್ ಬದ್ರ ಮಜ್ಲಿ ಸುನ್ನಿ ಮಹಾಸಮ್ಮೇಳನದಲ್ಲಿ ಇವತ್ತು ಭಾಗವಹಿಸಲಿಕ್ಕೆ. ಮೊನ್ನೆ ಕೂಡ ಬಹುಶಃ ನಿನ್ನೆ ಅಲ್ಲ, ಮೊನ್ನೆ ಕೂಡ ಮಧ್ಯಾಹ್ನ ಬಂದು ಇದೇ ಪ್ರದೇಶಕ್ಕೆ ಭೇಟಿ ಕೊಟ್ಟು ಎಲ್ಲ ಈ ಒಂದು ಕಾರ್ಯಕ್ರಮದ ಮುಖ್ಯ ರೂವಾರಿಯಾಗಿರುವಂತಹ ಬಹುಮಾನದ ಅಶ್ರಫ್ ಸಹದಿಯವರ ಜೊತೆ ಚರ್ಚೆ ಮಾಡಿಕೊಂಡು ಬಹುಶಃ ಇಲ್ಲಿಂದ ನಿರ್ಗಮಿಸಿದೆ. ನಾನು ಬಹುಶಃ ಇವತ್ತು ಸಂಪೂರ್ಣವಾದ ಕಾರ್ಯಕ್ರಮ ಇರಬೇಕಂತ ನಾನು ಹೇಳಿದ್ದೇನೆ, ಸಂಪೂರ್ಣವಾಗಿ ಇದ್ದೇನಂತೇಳಿ. ಆದರೆ ನನಗೆ ಮತ್ತೆ ನಾಳೆ ಬೆಳಿಗ್ಗೆ ಮಾನ್ಯ ಮುಖ್ಯಮಂತ್ರಿಗೆ ಕ್ಷೇತ್ರಕ್ಕೆ ಕಾರ್ಯಕ್ರಮ ಹೋಗಲೇಬೇಕು ಆದೇಶ ಬಂದ ಕಾರಣ ನಾನೀಗ ಇವತ್ತು ಬಂದದಷ್ಟೇ. ನಾನು ಮತ್ತೆ ಈಗ ಬೆಂಗಳೂರು ಹೋಗಬೇಕು, ಮತ್ತು ಅಲ್ಲಿಂದ ರಾತ್ರಿ ಟಿ ನರಸೀಪುರಕ್ಕೆ ಹೋಗಬೇಕಾದ ಕಾರಣ ಸ್ವಲ್ಪ ಬೇಗ ಹೋಗಲಿಕ್ಕೆ ಅನುಮತಿ ಕೊಡಬೇಕು ಅಂತ ಹೇಳಿ ಕೊಲ್ತಾ, ಬಹುಶಃ ಇವತ್ತು ಅಶ್ರಫ್ ಸಹದಿ ಮತ್ತು ಎಲ್ಲ ತಂಡದವರನ್ನು ಉಲೇಮಾಗ ಉಮಾರಕ್ಕಲನ್ನು ನಾನು ಅಭಿನಂದಿಸುವುದು. ಇಂಥ ಒಂದು ಪ್ರದೇಶದಲ್ಲಿ ಇಂಥ ಒಂದು ಭವ್ಯವಾದ ಸುನ್ನಿ ಮಹಾಸಂಗಮ ಏರ್ಪಡಿಸುವ ಮೂಲಕ ನಮಗೆಲ್ಲೂ ಆದರಣೀಯವಾದಂತಹ ನಮಗೆಲ್ಲೂ ಮಾರ್ಗದರ್ಶಕರಾಗಿರುವಂತಹ ಸುಲ್ತಾನ್ ಉಲೇಮಾ ಶೇಖ್ನ ಎ ಪಿ ಅಬುಬಕರ್ ಮುಸ್ಲಿಂ ಕಾಂತರಪುರಂ ಇವರನ್ನು ಕೂಡ ಪ್ರದೇಶಕ್ಕೆ ಕರೆಸಿ ಅವರ ದೂವ ಮತ್ತು ಪ್ರಭಾಷಣ ಇವತ್ತು ಪಡೆಯುವಂಥ ಅವಕಾಶವನ್ನು ಈ ಊರಿನ ಜನರಿಗೆ ಸಿಕ್ಕಿದೆ. ಮರ್ಕಜ್ ಸಂಸ್ಥೆ ಎಲ್ಲ ಸಂಸ್ಥೆ ಒಂದು ಪ್ರೇರಣೆ ಶಕ್ತಿ. ಇವತ್ತು ಮರ್ಕಜ್ ಸಂಸ್ಥೆ ಕ್ಯಾಲಿಕಟ್ಲಿ ಬಂದ ಕಾರಣ ಬೇರೆ ಬೇರೆ ಸಾಧ್ಯ ಬಂತು, ನಮ್ಮ ಮುಹಿಮತ್ ಬಂತು, ಅಲ್ಮದಿನ ಬಂತು, ಮಾನವಸಾದ ಬಂತು, ಇಲ್ಲಿ ಒಂದು ಸಂಸ್ಥೆ ಸ್ಥಾಪನೆ, ಸೊ ಒಂದು ಪ್ರೇರಣೆ ಶಕ್ತಿಯಾಗಿ ಪರಿವರ್ತನೆ ಆಗಿದೆ. ಅಂಥವ್ರ ಮಾರ್ಗದರ್ಶನ ಪಡೆಯುವಂಥ ಒಂದು ಅವಕಾಶ ಸಂದರ್ಭದಲ್ಲಿ ಬಹುಶಃ ಅಶ್ರಫ್ ಸಹದಿ ಅವರ ಈ ಒಂದು ಸಂಸ್ಥೆ ಕೂಡ ಇವತ್ತು ಬೇರೆ ಬೇರೆ ಕಾರ್ಯ ಹಮ್ಮಿಕೊಂಡು ಇಲ್ಲಿ ದೂರದರ್ಶಿತ್ವದ ಸಮುದಾಯದ ಸಮಾಜಕ್ಕೆ ನೆರವಾಗುವಂಥ ಬೇರೆ ಬೇರೆ ಕಾರ್ಯ ಹಮ್ಮಿಕೊಳ್ಳುವ ಅತ್ಯಂತ ಸಂತೋಷ ವಿಚಾರ. ಇಂಥ ಆಧ್ಯಾತ್ಮಿಕ ಮತ್ತು ಇಂಥ ಚಟುವ ಅತಿ ಅಗತ್ಯವಾಗಿದೆ. ಆದ ಕಾರಣ ಎಲ್ಲ ಕಾರ್ಯಕ್ಕೆ ಅತ್ಯಂತ ಯಶಸ್ವಿಯಾಗಲಿ, ನಿಮ್ಮೆಲ್ಲರ ದೂರದಲ್ಲಿ ನಮ್ಮನ್ನು ಕೂಡ ಸೇರಿಸುವ ಅವಕಾಶ ಕಲ್ಪಿಸಬೇಕೆಂದು ಹೇಳಿಕೊಳ್ತಾ ನಿಮ್ಮೆಲ್ಲರ ಶ್ರಮೆ ಮತ್ತು ಅಶ್ರಫ್ ಸಹದಿ ಅವರ ಶ್ರಮೆಯನ್ನು ಕಾಣಿಸಿಕೊಂಡು ಸ್ವಲ್ಪ ಬೇಗ ಹೋಗಲಿಕ್ಕೆ ತಾವೆಲ್ಲ ನನಗೆ ಅನುಮತಿ ಕೊಡಬೇಕು ಕೇಳಿಕೊಂಡು ನನ್ನ ಎರಡು ಮಾತು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತ್. ಬಹಳಷ್ಟು ಅಷ್ಟಸ್ಪಷ್ಟವಾಗಿ ಕೆಲವೊಂದು ಮಾಹಿತಿಗಳನ್ನು ಹೇಳುವ ಮೂಲಕ ನಮಗೆ ನಮ್ಮನ್ನೆಲ್ಲರನ್ನು ಸಂತೈಸಿದ ಮಾನ್ಯ ಕರ್ನಾಟಕ ಸರ್ಕಾರದ ಘನವತ್ತ ಸಚಿವರಾದ ಯು ಟಿ ಖಾದರ್ ಸಾಹೇಬ್ರವರಿಗೆ ಅಭಿನಂದನೆಗಳು. ಅವರನ್ನು ಅಸಾಸ್ ವತಿಯಿಂದ ಅಸ್ಮಾಹುಲ್ ಬದ್ರೀನ್ ಎಂಬ ಒಂದು ಪ್ರವಾದಿವರ ಒಂದು ಬದ್ರೀಂಗಲ ಒಂದು ಹೆಸರಿರುವ ಒಂದು ಫಲಕವನ್ನು ಕೊಟ್ಟು ಅವರನ್ನು ಬಹುಮಾನಿಯಾದ ಮೂಡಿಸ್ ತಿಂಗಲ್ ಹಾಗೂ ಕರ್ನಾಟಕ ರಾಜ್ಯ ಎಸ್ಎಫ್ಬಿದರ ಅಧ್ಯಕ್ಷರಾಗಿರ್ತಕ್ಕಂಥ ಇಸ್ಮಾಯಿಲ್ ಸಕಾಬಿ ಕೊಂಡಂಗೇರಿ, ಸಿದ್ದೀಕ್ ಹಾಜಿ ಹಾಗೂ ಅಬ್ದುಲ್ಲಾ ಕಿಲಿಕಿನಿ ಅವರೆಲ್ಲ ಸೇರಿ ಅವರನ್ನು ಅಭಿನಂದಿಸ್ತಾ ಇದ್ದಾರೆ. ಹೃತ್ಪೂರ್ವಕವಾಗಿ ಅವರನ್ನು ಈ ಕಾರ್ಯಕ್ರಮ ನಾವು ಅಭಿನಂದಿಸ್ತಾ ಇದ್ದೇವೆ. ಅಲ್ಲಾಹು ಅಕ್ಬರ್ ವಲಿಲ್ಲಾ ಇಲ್ಹಮ್. ಆರ್ ಕೆ ಮದನ್ ಮಿತ್ರ, ನಮ್ಮ ಬೆಂಬಲದಲ್ಲಿ ನಾನು ಶಾಸಕನಲ್ಲ, ಶಾಸಕರು ಆಗಿರಲಿಲ್ಲ. ಇಂಥ ಒಂದು ಅತ್ಯಂತ ಪಾವಿತ್ರತೆಯ ಆ ಒಂದು ಭದ್ರಿಂಗಲ ಎಲ್ಲ ಹೆಸರಲ್ಲಿರುವಂಥ ಒಂದು ಕೈಯಲ್ಲಿ ಬರೆದು ಆ ಯುವಕ ಮಿತ್ರ ಕೊಟ್ಟಿದ್ರು ನನಗೆ, ಈಗಲೂ ಕೂಡ ಇಟ್ಟಿದೆ. ಅದರ ಬರ್ಕಂದ ಮುಖಾಂತರ ಶಾಸಕನ ಮಂತ್ರಿ ಅದೇ ಇನ್ನು ಇದನ್ನು ಕೂಡ ಇವತ್ತು ಪ್ರಿಂಟ್ ಆಗಿ ಬಂದು ಸುಂದರವಾಗಿ ಕೊಟ್ಟಿದ್ದಾರೆ. ನಿಮ್ಮೆಲ್ಲ ದೂರ ಇದನ್ನು ಹೆಲಿಗೆ ಇಚ್ಛಿಸ್ತೇನೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಂತ್ರಿ ಆಗಬೇಕೆಂಬ ಇಚ್ಛೆಯನ್ನು ಇನ್ಶಾ ಅಲ್ಲಾ ಕೊಡ್ತಾ ಇದ್ದೇವೆ.